ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಐದು ನ್ಯಾಯಸ್ಥಾನದ ಮುಂದೆ ಬಾಬೆಲ್ ಆಕೆಯ ಗೊಂದಲ ರಾಷ್ಟ್ರೀಯವಾಗಿ ಪುಟ ತೊಂಬತ್ತಾರು ಮುಂದಿನ ಶೀರ್ಷಿಕೆ ಶಾಂತಿಯೂ ಇಲ್ಲದಿರುವಾಗ ಶಾಂತಿ ಶಾಂತಿಯ ಕೂಗು ದ ಕ್ರೈ ಆಫ್ ಪೀಸ್ ಪೀಸ್ ವೆನ್ ದೇರ್ ಇಸ್ ನೋ ಪೀಸ್ ಆದರೆ ಇಷ್ಟಾದರೂ ಎಲ್ಲಾ ರಾಷ್ಟ್ರಗಳ ಮೇಲೆ ದೇವರ ನ್ಯಾಯ ತೀರ್ಪು ಪ್ರಕಟವಾಗುತ್ತಿದೆ ಏನೇ ಆದರೂ ಬಹುಸಂಖ್ಯಾತ ಸಾಕ್ಷಿಗಳ ಪ್ರಮಾಣವು ಇಡೀ ಪ್ರಸ್ತುತ ವ್ಯವಸ್ಥಾ ಕ್ರಮದ ವಿರುದ್ಧ ಪ್ರತಿರೋಧವಿಲ್ಲದ ವೈಚಾರಿಕತೆಯಿಂದ ಒತ್ತಾಯಿಸುತ್ತಿದೆ ಶಾಂತಿಯೇ ಇಲ್ಲದಿರುವಾಗ ತೀರ್ಪು ಮತ್ತು ದಂಡವನ್ನು ಬಹುತೇಕ ನಿರೀಕ್ಷಿತ ವಿಶ್ವವ್ಯಾಪಿ ಭಯದ ಹಿಂಜರಿತದಿಂದ ಶಾಂತಿ ಶಾಂತಿ ಎಂಬ ಕೂಗಿನಿಂದ ತಮ್ಮ ಭಯವನ್ನು ಮರೆಮಾಚುವವರೂ ಇದ್ದಾರೆ ಕ್ರೈಸ್ತ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಭಾಗವಹಿಸಿದ ಇಂತಹ ಘೋಷಣೆಯು ಬಾಲ್ಟಿಕ್ ಕಾಲುವೆಯನ್ನು ತೆರೆಯುವ ಸಂದರ್ಭದಲ್ಲಿ ದೊಡ್ಡ ನೌಕಾ ಪ್ರದರ್ಶನದಿಂದ ಹೊರಡಿಸಲ್ಪಟ್ಟಿತು ಈ ಕಾಲುವೆಯನ್ನು ಪ್ರಸ್ತುತ ಜರ್ಮನ್ ಚಕ್ರವರ್ತಿಯ ಅಜ್ಜ ಯೋಜಿಸಿದ್ದರು ಹಾಗೂ ಜರ್ಮನಿಯ ವಾಣಿಜ್ಯ ಮತ್ತು ಅದರ ನೌಕಾಪಡೆಯ ಅನುಕೂಲಕ್ಕಾಗಿ ಅವರ ತಂದೆಯಿಂದ ಕೆಲಸವನ್ನು ಪ್ರಾರಂಭಿಸಲಾಯಿತು ಈಗಿನ ಚಕ್ರವರ್ತಿಯು ಶಾಂತಿಯ ಅಡೆತಡೆಗಳಿಗೆ ಕತ್ತಿಯ ಮೇಲಿನ ನಂಬಿಕೆಯೇ ಎಂದಿಗೂ ವಿಫಲವಾಗದ ಪರಿಹಾರವಾಗಿದೆ ಮತ್ತು ಪಿರಂಗಿ ಹಾಗೂ ಗನ್ ಪೌಡರ್ಗಳ ಜೊತೆಯಲ್ಲಿ ಸಮಾನವಾಗಿ ಅವಲಂಬಿತವಾಗಿದೆ ಸಿದ್ಧಪಡಿಸಿದ ಕಾಲುವೆಯ ಉದ್ಘಾಟನೆಯನ್ನು ಶಾಂತಿಯ ಭವ್ಯವಾದ ಅಂತಾರಾಷ್ಟ್ರೀಯ ಘೋಷಣೆಯ ಸಂದರ್ಭವನ್ನಾಗಿ ಮಾಡಲು ನಿರ್ಧರಿಸಿದ್ದಾರೆ ಅದು ವಿಶ್ರಾಂತಿ ಪಡೆಯಬೇಕಾದ ಸಾಮರ್ಥ್ಯಗಳ ಭವ್ಯವಾದ ಪ್ರದರ್ಶನವಾಗಿದೆ ಅದರಂತೆ ಜೂನ್ ಇಪ್ಪತ್ತು ಸಾವಿರದ ಎಂಟುನೂರ ತೊಂಬತ್ತೈದರಂದು ಬಾಲ್ಟಿಕ್ ಕಾಲುವೆಯ ಮೂಲಕ ಮಹಾನೌಕಾ ಪೆರೇಡ್ ಪ್ರತಿನಿಧಿಯ ಯುದ್ಧ ನೌಕೆಗಳನ್ನು ಕಳುಹಿಸಲು ಅವರು ಎಲ್ಲಾ ರಾಷ್ಟ್ರಗಳನ್ನು ಆಹ್ವಾನಿಸಿದರು ಹಡಗುಗಳು ಮತ್ತು ಅವುಗಳು ಶಸ್ತ್ರಾಸ್ತ್ರಗಳ ಬೆಲೆ ನೂರಾರು ಮಿಲಿಯನ್ ಡಾಲರ್ಗಳಷ್ಟಿತ್ತು ಒಂದು ಸೆಲ್ಯೂಟ್ಗೆ ಎರಡು ಸಾವಿರದ ಐನೂರು ಬಂದೂಕುಗಳಿಂದ ಏಕಕಾಲದಲ್ಲಿ ಹಾರಿಸಲಾಯಿತು ತಕ್ಷಣವೇ ಸಾವಿರಾರು ಡಾಲರ್ ಮೌಲ್ಯದ ಗನ್ ಪೌಡರ್ ಬಳಕೆಯಾಯಿತು ಮತ್ತು ಗೌರವಾನ್ವಿತ ಅತಿಥಿಗಳ ಮನರಂಜನೆಯು ಜರ್ಮನ್ ಪ್ರಜೆಗಳಿಗೆ ಎರಡು ಸಾವಿರ ಮಿಲಿಯನ್ ಡಾಲರ್ಗಳು ವೆಚ್ಚವಾಗಿ ಹೋಯಿತು ಜರ್ಮನ್ ಚಕ್ರವರ್ತಿ ಮತ್ತು ವಿದೇಶಿ ಪ್ರತಿನಿಧಿಗಳ ಭಾಷಣಗಳು ಶಾಂತಿಯ ಹೊಸ ಯುಗದ ಮೇಲೆ ಲಕ್ಷ್ಯವಿರಿಸಿದ್ದರು ಮಹಾ ಕಾಲುವೆಯನ್ನು ತೆರೆಯುವ ಮೂಲಕ ಮತ್ತು ರಾಷ್ಟ್ರಗಳ ಸಹಕಾರ ಪ್ರದರ್ಶನದಿಂದ ಪ್ರಾರಂಭಿಸಲಾಯಿತು ಆದರೆ ಆ ಉತ್ ಉತ್ಸವದ ರಂಜನೆ ಭಾಷಣಗಳು ರಾಜರು ಮತ್ತು ಚಕ್ರವರ್ತಿಗಳು ಶಾಂತಿಯನ್ನು ಘೋಷಿಸುವ ಪಿರಂಗಿಯ ಪ್ರಬಲ ಘರ್ಜನೆ ಶಾಂತಿ ಪ್ರತಿಕಾರದ ಬೆದರಿಕೆಯೊಂದಿಗೆ ತಮ್ಮ ನಿಯಮಗಳ ಮೇಲೆ ಅದನ್ನು ನಿರಾಕರಿಸುವ ಯಾರಿಗಾದರೂ ಭೂಮಿಯ ಮೇಲೆ ಶಾಂತಿ ಮತ್ತು ಮನುಷ್ಯರೊಳಗೆ ಶುಭ ಉಂಟಾಗುವುದು ಎಂಬ ಪ್ರವಾದಿಯ ಸಂದೇಶದ ನೆರವೇರುವಿಕೆ ಎಂಬುದಾಗಿ ಜನರು ವ್ಯಾಖ್ಯಾನಿಸಲಿಲ್ಲ ಇದು ಸಮಾಜವಾದಿ ಅಂಶದ ಮೇಲೆ ಹಿತವಾದ ಪರಿಣಾಮವನ್ನು ಬೀರಲಿಲ್ಲ ಇದು ಸಾಮಾಜಿಕ ಅಸ್ವಸ್ಥತೆಗಳ ಚಿಕಿತ್ಸೆಗಾಗಿ ಯಾವುದೇ ದಿವ್ಯ ಔಷಧಿಯನ್ನು ಸೂಚಿಸಲಿಲ್ಲ ಕಾಳಜಿಯ ನಿರ್ವಹಣೆಯನ್ನು ಹಗುರಗೊಳಿಸಲು ಅಥವಾ ಬಡ ಅಥವಾ ದುರದೃಷ್ಟಕರ ಜನಸಾಮಾನ್ಯರ ಹೊರೆಯನ್ನು ಕಡಿಮೆ ಮಾಡಲಾಗಲಿ ಅಥವಾ ಅದು ಭೂಮಿಯ ಮೇಲೆ ಒಳ್ಳೆಯ ಸಂಕಲ್ಪವನ್ನು ಭರವಸೆಯನ್ನಾಗಲಿ ನೀಡಲಿಲ್ಲ ಅಥವಾ ರಾಷ್ಟ್ರ ರಾಷ್ಟ್ರಗಳ ನಡುವೆ ಸರ್ಕಾರಗಳು ಮತ್ತು ಜನರ ನಡುವೆಯಾಗಲಿ ಒಳ್ಳೆಯ ಸಂಕಲ್ಪದ ಭವಿಷ್ಯವನ್ನು ಹೇಗೆ ಸುರಕ್ಷಿತಗೊಳಿಸಬಹುದು ಹಾಗೂ ನಿರ್ವಹಿಸಬಹುದು ಎಂಬುದನ್ನು ಸೂಚಿಸಲಿಲ್ಲ ಆದುದರಿಂದ ಇದೊಂದು ದೊಡ್ಡ ಪ್ರಹಸನವಾಗಿತ್ತು ಒಂದು ದೊಡ್ಡ ಉದ್ದಟ ರಾಷ್ಟ್ರೀಯ ಸುಳ್ಳು ಎಂಬುದಾಗಿ ಅದನ್ನು ಜನರು ಪರಿಗಣಿಸಿದರು ಲಂಡನ್ನ ಪ್ರೇಕ್ಷಕರು ಈ ಕೆಳಗಿನ ಸತ್ಯವಾದ ಕಾಮೆಂಟ್ನಲ್ಲಿ ಪ್ರದರ್ಶನವನ್ನು ಉಲ್ಲೇಖಿಸಿ ಯೋಚಿಸುವ ಜನರ ಭಾವನೆಗಳಿಗೆ ಧ್ವನಿ ನೀಡಿದ್ದಾರೆ ಪರಿಸ್ಥಿತಿಯ ಅಂಕಣವು ತುಂಬಾ ತೀಕ್ಷ್ಣವಾಗಿದೆ ಇದು ಶಾಂತಿ ಮತ್ತು ರಚನಾತ್ಮಕ ಉದ್ಯಮದ ಒಂದು ಭವ್ಯವಾದ ಹಬ್ಬವಾಗಿತ್ತು ಆದರೆ ಅದರ ಅತ್ಯುನ್ನತ ವೈಭವವೆಂದರೆ ಯುದ್ಧ ಮತ್ತು ವಿನಾಶಕ್ಕಾಗಿ ಮಾತ್ರ ದೊಡ್ಡ ತ್ಯಾಗದಿಂದ ಸಿದ್ಧಪಡಿಸಿದ ನಿಧಿ ಹಾಗೂ ನೌಕಾಪಡೆಗಳ ಉಪಸ್ಥಿತಿ ಅದು ವಧೆಗಾಗಿ ಪ್ರಬಲವಾದ ಎಂಜಿನ್ ಹೊರತು ಕಬ್ಬಿಣದ ಹೊದಿಕೆಗೆ ಯಾವುದೇ ಅರ್ಥವಿಲ್ಲ